Today we'll see the division of 2-digit, 3-digit and 4-digit numbers by 10 and 100. Okay, for this I am taking example from exercise 2.7. 2.7 in that first problem. Okay, what you have given? 461 divisible by 10 anta kottidare. So en madana andre first solve madana. Okay, first see 461 10 10 4s are 40, 6 minus 0 6, 4 minus 4 0. Next one bring down. Next 10 how much are 61, completely divide agala. So en madbekandre 10 6 60. So 1 minus 0 1, 6 minus 6 0. Okay, ಏನ ಐತಂದ್ರೆ ಇವಾಗ cosec cosec is equals to 46 and remainder ಏನ ಐತಂದ್ರೆ remainder ಎಷ್ಟು ಉಳಿತು ಕೆಳಗಡೆ remainder 1. So like this we are dividing a 3 digit number by a 10. Okay, and ಇದರಲ್ಲಿ ಏನ್ ಬರುತ್ತಂದ್ರೆ ಶಾರ್ಟ್ಕಟ್ ಮೆಥಡ್ ಅಂತ ಬರುತ್ತೆ. ಶಾರ್ಟ್ಕಟ್ ಮೆಥಡ್ ವೆನ್ ಡಿವೈಡಿಂಗ್ ದ ನಂಬರ್ ಬೈ ಟೆನ್ ದ ಡಿಜಿಟ್ಸ್ ಅಟ್ ದ ಒನ್ಸ್ ಪ್ಲೇಸ್ ವಿಲ್ ಬಿ ದಿ ರಿಮೈಂಡರ್ ಅಂಡ್ ದ ನಂಬರ್ ಫಾರ್ಮ್ ಬೈ ಅದರ್ ಡಿಜಿಟ್ಸ್ ವಿಲ್ ಬಿ ದಿ ಕೋಶಂಟ್ ಅಂತ ಇದೆ. ಸೊ ಏನಂದ್ರೆ ಇವಾಗ ಸಿ 461 ಡಿವೈಡೆಡ್ ಬೈ 10. ಓಕೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ ಅವರು. ಏನ್ ಹೇಳ್ತಾರೆ ಅಂದ್ರೆ ಇವೆಲ್ಲ ಡಿವೈಡಿಂಗ್ ನಂಬರ್ ಬೈ ಎ 10. ಓಕೆ, ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ನಂಬರ್ ಎದರಿಂದ ಡಿವೈಡ್ ಮಾಡ್ತೀವಿ ಬೈ 10. ದ ಡಿಜಿಟ್ಸ್ ಅಟ್ ದಿ ಒನ್ ಪ್ಲೇಸ್ ವಿಲ್ ಬಿ ದಿ ರಿಮೈಂಡರ್. ಓಕೆ, ಈ ಡಿಜಿಟ್ ಅಲ್ಲಿ ಏನಿದೆ ಅಂದ್ರೆ ಸಿ ಯಾವ್ದು ಇಲ್ಲಿ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್. ಓಕೆ, ಒನ್ಸ್ ಪ್ಲೇಸ್ ಅಲ್ಲಿ ಏನಿರುತ್ತಲ್ಲ ಡಿಜಿಟ್ ಅದೇನಾಗುತ್ತೆ ಅಂತ ಹೇಳ್ತಾರೆ ಅವರು ರಿಮೈಂಡರ್. ಒನ್ಸ್ ಪ್ಲೇಸ್ ಅಲ್ಲಿರುವಂತ ವ್ಯಾಲ್ಯೂ ಏನಾಗುತ್ತೆ ಅದು ರಿಮೈಂಡರ್ ಆಗುತ್ತೆ. ಈ ಪ್ಲೇಸ್ ಅನ್ನ ಹೊರತುಪಡಿಸಿ ರಿಮೈನಿಂಗ್ ಏನ್ ಪ್ಲೇಸಸ್ ಅಲ್ಲಿ ಡಿಜಿಟ್ಸ್ ಇರ್ತಾವಲ್ಲ ಅದೇನಾಗುತ್ತೆ ಅಂತ ಹೇಳ್ತಾರೆ ಅವರು ಕೋಶ್ಚನ್. ಕೋಶ್ಚನ್ ಇಸ್ ಈಕ್ವಲ್ಸ್ ಟು 46. ಓಕೆ, ಅಂಡ್ ಯು ಕ್ಯಾನ್ ಅಬ್ಸರ್ವ್ ಈ ರೀತಿಯಾಗಿ ಡಿವೈಡ್ ಮಾಡಿದಾಗ ನಮಗೆ ಕೋಶನ್ ಟೆಸ್ಟ್ ಬಂತು, ಕೋಶನ್ ಇಸ್ ಈಕ್ವಲ್ಸ್ ಟು 46 ಅಂಡ್ ರಿಮೈಂಡರ್ ಇಸ್ ಈಕ್ವಲ್ಸ್ ಟು 1. ಈ ರೀತಿಯಾಗಿ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಡಿವೈಡೆಡ್ ಬೈ 10 ಮಾಡಿದಾಗ ಒನ್ಸ್ ಪ್ಲೇಸ್ ಅಲ್ಲಿರುವಂತ ವ್ಯಾಲ್ಯೂ ಅನ್ನ ಡೈರೆಕ್ಟ್ ಆಗಿ ರಿಮೈಂಡರ್ ಆಗಿ ಬರೀಬೇಕು. ರಿಮೈನಿಂಗ್ ಟೂ ಡಿಜಿಟ್ಸ್ ಅಲ್ಲಿರುವಂತ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಕೋಶಂಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಶಾರ್ಟ್ಕಟ್ ಮೆಥಡ್. ನೆಕ್ಸ್ಟ್ ವಿಲ್ ಸಿ ದಿ ಡಿವಿಜನ್ ಬೈ 100. Division by 100. Okay, for this I am taking example first ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 532 divisible by 100 ಅಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡೋಣ ಅಂದ್ರೆ ಫಸ್ಟ್ 532 ಅನ್ನ ಡಿವೈಡ್ ಮಾಡೋಣ 100 ಇಂದ. ಸೊ ಹಿಯರ್ 100. ನೆಕ್ಸ್ಟ್ 500 ones are 500 minus 2 minus 0 2, 3 minus 0, 3, 5 minus 5, 0. So, quotient A right to the right. Quotient is equals to 1. Quotient is equals to, sorry, 500, 100 5 is 500. So, quotient A right to the right, 5 I do. Next to reminder A right to the right, 30. ರಿಮೈಂಡರ್ 32. ಸೊ ಸಿ ಹಂಡ್ರೆಡ್ ಫೈವ್ ಸಾ 500. ಸೊ ಕ್ವಶನ್ ಫೈವ್ ಆಯ್ತು ಮತ್ತೆ ರಿಮೈಂಡರ್ ಏನಾಯ್ತಂದ್ರೆ 32 ಆಯ್ತು. ನೆಕ್ಸ್ಟ್ ಇವಾಗ ಇದನ್ನೇ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಯಾವ ರೀತಿ ಅದನ್ನ ನೋಡೋಣ. ಶಾರ್ಟ್ಕಟ್ ಮೆಥಡ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ 532 ಡಿವಿಸಿಬಲ್ ಬೈ 100 ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಬರಿಬೇಕಂದ್ರೆ ನಾವು 532 divided by 100. Okay, when dividing the number by 100
The number found by the digits at the ones and tens place will be the remainder, and the number found by the other digits will be the quotient. Anta kotidare. And see, first yavandre remainder. Remainder is equals to remainder yavagutte divided by 100 madidaga ones matte tens place alli irutthala ones matte tens place alli iruvantade enagutte remainder agutte endre illi 32 ide. This is a remainder. Next to quotient. Quotient. ಈ ರಿಮೈಂಡರ್ ನ ಹೊರತುಪಡಿಸಿ ನೆಕ್ಸ್ಟ್ ಡಿಜಿಟ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಕೋಷಂಟ್ ಆಗುತ್ತೆ ಅಂದ್ರೆ 5. ಅಂಡ್ ಯು ಕ್ಯಾನ್ ಸೀ ಹಿಯರ್ 532 ಕೋಷಂಟ್ ಏನು ಬರ್ತೆ ಅಂದ್ರೆ 5 ಅಂತ ಮತ್ತೆ ರಿಮೈಂಡರ್ 32 ಬರ್ತು. ಈ ರೀತಿಯಾಗಿ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮಾಡಿದಾಗ ಕೂಡ ರಿಮೈಂಡರ್ 32 ಒನ್ಸ್ ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದು ಡೈರೆಕ್ಟ್ ಆಗಿ ರಿಮೈಂಡರ್ ಆಗಿ ಬರಬೇಕು. ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಡಿಜಿಟ್ಸ್ ಅಲ್ಲಿ ಇರುವಂತದ್ದನ್ನ ಕೋಷಂಟ್ ಆಗಿ ಬರಿಬೇಕು. ನೆಕ್ಸ್ಟ್ ವಿಲ್ ಸೀ ದಿ One more example. Shortcut to another example. No, no, no. 5,829 divisible by 100. This is our key number. Now, 5,829 divided by 100. Again, bariti. First, another is the reminder. Reminder, another is the once matte tens place alli iruvanta dena gatandre. ರಿಮೈಂಡರ್ ಆಗಿ ಆಗುತ್ತೆ ಅಂತ ಹೇಳಿದ್ವಿ. ಒನ್ಸ್ ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ ಏನಿದೆ ಅಂದ್ರೆ 29 ಇದೆ. ಸೊ 29 ಇಸ್ ದಿ ರಿಮೈಂಡರ್. ನೆಕ್ಸ್ಟ್ ಕೋಷೆಂಟ್. ಕೋಷೆಂಟ್ ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಡಿಜಿಟ್ಸ್ ಅಲ್ಲಿ ಇರುವಂತದ್ದು ಏನಾಗುತ್ತಂದ್ರೆ ಕೋಷೆಂಟ್. ಕೋಷೆಂಟ್ ಎಷ್ಟು ಆಗುತ್ತಂದ್ರೆ ಇಸ್ ಈಕ್ವಲ್ಸ್ ಟು 58. ಓಕೆ, ಯು ವಿಲ್ ಸಿ ಹಿಯರ್ ಏನಿದೆ ಇಲ್ಲಿ 5,829 divisible by 100. So 9 minus 0, 9, 2 minus 0, 2, 8 minus 8, 0. So, and you can see here. Quotient 10 is 58. And remainder is 29. And here also, remainder 29. Once matte tens place, remaining digits are 29. Quotient are 10. Okay, and this is the lesson plan. I have solved exercise 2.7. Remaining problems you have to do at your home and submit me. Okay, thank you.